ಕಾರ್ಯಾಚರಣೆ ತರಬೇಕು ಅಂತಾರೆ ಅಂತಕಂತ ಮಾತು ಹೇಳಿದ್ದಾರೆ. ಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ರಾಮಮಂದಿರ ಕಟ್ಟಿಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ, ಮತ್ತೊಂದು ಕಡೆ ರಾಮಮಂದಿರ ಕಟ್ಟೋದ್ರಲ್ಲೂ ಕೂಡ 40% ಅವೈಲ್ ಆಗಿದೆ ಅಂತ ಹೇಳಿದ್ರು. ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡ್ಬಿಟ್ಟಾರೆ ಇವತ್ತು, ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳಲ್ಲ, ಇದೆ. ಈಗ ನಾನು ಅದಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆದ ನಂತರ ವರ್ಗಾವಣೆ ದಂಧೆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಎಷ್ಟರ ಮಟ್ಟಿಗೆ ವರ್ಗಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ನೀವೊಂದು ಸಮಿತಿ ನೇಮಕ ಮಾಡಿರಿ, ಅವ್ರ ಮುಂದೆ ನಾನು ಜನ ಕರ್ಕೊಂಬಂದು ನಿಲ್ಲಿಸ್ತೀನಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನಾನೇ ಹೇಳಿದೆ. ಇವತ್ತಿನ ತನಕನೂ ನೇಮಕ ಮಾಡಿಲ್ಲ. ಅದಕ್ಕೋಸ್ಕರ ರಾಮ ಮಂದಿರದ ಬಗ್ಗೆ ಮಾತಾಡೋಂಥ ಯೋಗ್ಯತೆಯೇ ಯಾರು ಎಂತ ಲಾಡು ಸಂತೋಷ್ ಲಾಡು ಯೋಗ್ಯತೆಯೇ ಇಲ್ಲ ಅವರಿಗೆ. ಯಾಕೆಂದರೆ ಮುಂಚೆಯಿಂದನೂ ಕೂಡ ರಾಮನೇ ಕಾಲ್ಪನಿಕ ವ್ಯಕ್ತಿ ಆತ ಅಂತ ಕಾಂಗ್ರೆಸ್ಸಿನವರು ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಕೊಟ್ಟವರು, ಅವರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ. ಮತ್ತು ಇಲ್ಲಿ ರಾಮಮಂದಿರ ಕಟ್ಟಲ್ರಿ, ಇವ್ರು ಚುನಾವಣಾ ಸಂದರ್ಭ ಬಂದಾಗ ರಾಮಮಂದಿರ ಕಟ್ತೀವಿ ರಾಮಮಂದಿರ ಕಟ್ತೀವಿ ಅಂತ ಹೇಳ್ತಾರೆ ಅಂದಂಥ ಮಾತನ್ನು ಹೇಳ್ತಾ ಇದ್ದರು. ರಾಮಮಂದಿರ ಕಟ್ಟಕ್ಕೆ ಶುರು ಮಾಡಿದಾಗ ಕಟ್ತೀನಿ ಅಂತಂದರು, ಯಾವಾಗ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಡೇಟ್ ಹೇಳ್ತಿಲ್ಲ ಅಂದರು. ರಾಮನ ಬಗ್ಗೆ ಭಕ್ತಿ ಇರೋಂಥವ್ರು ಗೌರವ ಇರೋಂಥವ್ರು ಯಾರೂ ಕೂಡ ಈ ರೀತಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಂತೋಷ್ ಲಾಡವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಅವ್ರಿಗೇನು ಜ್ಞಾನ ಇಲ್ಲದೆ ಕೊಟ್ಟರಂತ ಹೇಳಿಕೆ ಅದು. ಅದೇ ಹೇಳ್ತೀನಲ್ಲ, ಈ ಮನುಷ್ಯನಿಗೆ ಏನೂ ಗೊತ್ತಿಲ್ಲದೇನೆ ಅಜ್ಞಾನದಿಂದ ಮಾತಾಡ್ತಾ ಇರೋ ವ್ಯಕ್ತಿ ಆತ, ಸ್ವಲ್ಪ ಜ್ಞಾನ ತೊಗೊಂಡ್ರೆ ಒಳ್ಳೆಯದು. ಅಲ್ಲಿ ನಾನು ನಮ್ಮ ಇಡೀ ಫ್ಯಾಮಿಲಿ ನಾವು 20ನೇ ತಾರೀಕು ಹೋಗ್ತಾ ಇದ್ದೀವಿ, 22ಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಅಯೋಧ್ಯೆಗೆ. ನಮ್ಮ 4 ಜನ ಹೆಣ್ಮಕ್ಕಳು, ನನ್ನ ಮಗ, ಸೊಸೆ, ಅಳಿಯಂದರು, ಮೊಮ್ಮಕ್ಕಳು, ಅಷ್ಟು ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಬೇಕು ಅನ್ನೋದು ಪ್ರಯತ್ನ ನಡೆಸ್ತಾ ಇರಬೇಕಾದ್ರೆ ಹೋಟೆಲ್ ನಂಗೆ ಸಿಗ್ತಾ ಇಲ್ಲ. ಸುಮಾರು ಅಲ್ಲಿ 700ರಿಂದ 800 ಹೋಟೆಲ್ಗಳಿಗೆ ಪರ್ಮಿಷನ್ ತೊಗೊಂಡಿದ್ರು ಕಟ್ಟೋದಕ್ಕೆ. ಶ್ರೀಮಂತರೆಂಬ ಇರ್ತಾರ ಅಲ್ಲಿ ಹೋಟ್ಲುಗಳಲ್ಲಿ, ಕ್ಲೀನರಿಂದ ಹಿಡಿದು ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗತ್ತೆ. ಆದಿಕಲೆ ರಾಮಮಂದಿರ ಕಟ್ಟಿರೋದು ಉದ್ಯೋಗ ಕೊಡೋದಕ್ಕಲ್ಲ, ಇಡೀ ದೇಶವನ್ನು ಒಂದು ಮಾಡಬೇಕು, ಭಕ್ತಿಯಿಂದ ಈ ದೇಶ ಒಂದಾಗಬೇಕು ಅನ್ನೋಂಥದ್ದು ಕಟ್ಟಿರೋದು. ಆದರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗತ್ತೆ ಅನ್ನೋದನ್ನು ಬರೋವಂಥ ದಿನಗಳು ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಗ ಇಡೀ ದೇಶದ ಭಕ್ತರಲ್ಲಿ ಬಂದು ಸೇರ್ತಾ ಇರೋದು, ಅಲ್ಲಿ ಕಾಣಿಕೆ ಹಾಕ್ತಾ ಇದ್ದಾರಲ್ಲ, ಅದೊಂದು ರೆಕಾರ್ಡ್ ಸೃಷ್ಟಿಯಾಗ್ತಾ ಇದೆ. ಯಾಕೆ ಬರ್ತಾರೆ? ನಮಗೆ ನೆಮ್ಮದಿ ಬೇಕು, ಈ ದೇಶ ಒಂದಾಗಬೇಕು ಅನ್ನೋಂಥ ಉದ್ದೇಶ ಎಲ್ಲರೂ ಬರ್ತಾ ಇರೋದು. ಈ ರೀತಿ ಬೇರೆ ಬೇರೆ ಭಾವನೆಯಿಂದ ಮಾತಾಡೋರಿಗೆ ಉತ್ತರ ಕೊಡೋದು ಅರ್ಥವೇ ಇಲ್ಲ. ಹಂಗ ಉತ್ತರ ಅದಕ್ಕೆ ಕೊಡೋಕ್ಕೆ ಇಷ್ಟಪಡಲ್ಲ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.